ನನ್ನ ಅವರ ಸ್ನೇಹ ತುಂಬಾ ಒಳ್ಳೆಯದು. ಅಂದರೆ ಅವರ ಪ್ರೀತಿಯಿಂದ ನಾನು ಅಣ್ಣ ಅಂತಲೇ ಕರೆಯೋದು. ಇವರು ಅಚ್ಚುತ್ತು ಇಬ್ಬರು ನನಗೆ ಭಾಳ ಆತ್ಮೀಯರು. ಪ್ರೀತಿ ಇಲ್ಲದ ಮೇಲೆ ಸೀರಿಯಲಲ್ಲಿ ಅಣ್ಣನ ಪಾತ್ರ ಮಾಡ್ತಾಯಿದ್ರು. ಸೊ ಅವರಿಬ್ಬರೂ ನನಗೆ ಅಣ್ಣನ ಸಮಾನರೇ. ಯಾಕಂದರೆ ಆ ದಿನಗಳಲ್ಲಿ ನಾವು ಇನ್ನೂ ಫೀಲ್ಡ್ ಹೊಸಬ್ರು, ಅಥವಾ ಸಿನಿಮಾ ಬಗ್ಗೆ ಇದ್ದ ಕ್ಯೂರಿಯಾಸಿಟಿ, ಅಥವಾ ಈ ಕಲೆ ಬಗ್ಗೆ ಇದ್ದ ಕ್ಯೂರಿಯಾಸಿಟಿ, ತುಂಬ ಪ್ರಶ್ನೆಗಳು ಕೇಳ್ತಾ ಇದ್ವಿ. ನಮ್ಮನ್ನೆಲ್ಲ ಒಂದು ರೀತಿ ಚೆನ್ನಾಗಿ ಗೈಡ್ ಮಾಡಿದಂಥವ್ರು ಇವರೆಲ್ಲ. ಪ್ರೀತಿಯಿಂದ ನಮ್ಮನ್ನು ನೋಡ್ಕೋತಾ ಇದ್ರು. ಅಂದರೆ ಬೇಸಿಕಲಿ ಅವರು ತುಂಬ ಹಳಬರಾಗಿದ್ರು ಅಷ್ಟೇ, ಆಗಲೇ ಫೀಲ್ಡಲ್ಲಿ ಅಥವಾ ಒಂದು ಇದರಲ್ಲಿ ದೊಡ್ಡ ಹೆಸರು. ನಮ್ಮನ್ನು ಅಷ್ಟೇ ಈಕ್ವಲ್ ಆಗಿ ನೋಡೋದು. ಯಾಕಂದರೆ ತುಂಬ ಲೈಫಲ್ಲಿ ಮುಖ್ಯ ಏನಾಗುತ್ತೆ ಅಂದರೆ, ಬೆಳೆದ ಮೇಲೆ ಎಲ್ಲರೂ ಪ್ರೀತಿಯಿಂದ ನೋಡ್ಕೋತಾರೆ. ಯಾರು ಮುಂಚಿನ ದಿನ ನೀವೇನು ಆಗಿಲ್ಲದಿದ್ದಾಗಲೂ ಅದೇ ಗೌರವ ಕೊಟ್ಟಿರ್ತಾರೋ ಅವ್ರನ್ನ ನಾವೆಲ್ಲೇ ಹೋದರೂ ಮರಿಬಾರ್ದು. ಸೊ ಇವರು ಅವತ್ತು ಅಷ್ಟೇ ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡಿದ್ರು, ಇವತ್ತಿಗೂ ಅಷ್ಟೇ ನಾವು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಸೊ ಅವ್ರೊಂದು ಮಾತೇನೋ ಕೇಳಿದ್ರು, ಅವ್ರು ಕೇಳಿದಾಗ ನಾವಿಲ್ಲ ಅನ್ನೋಕ್ಕಾಗೋದೇ ಇಲ್ಲ. ಅದಲ್ಲದೆ ನಾನೇನೇ ಕೇಳಿದ್ರು ಅವ್ರು ಇಲ್ಲ ಅಂದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಲ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರಕ್ಕೆ ವಾಯ್ಸ್ ಬೇಕಿತ್ತು ಶ್ಯಾಮ್ ಇದಕ್ಕೆ. ಸೊ ಸುಮ್ಮನೆ ಅವ್ರಿಗೇನಕ್ಕೋ ಹಿಂಗೆ ಕೇಳಿದ್ರೆ ಅಣ್ಣ ಮಾಡ್ಬೋದಾ ಅಂತ ಪಟ್ಟಂತ ಬಂದು ಮಾಡಿಬಿಟ್ರು ಅವರು. ಅದೋಗ್ಲಿ ರಾಮಾಚಾರಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಯಲ್ಲಿ ಇವ್ರದ್ದು ಯಾವುದೋ ಒಂದು ಬಿಸಿಲಿದ್ರು, ಯಾವುದೋ ಶೂಟಿಂಗಲ್ಲಿದ್ರು, ಅಸೋಸಿಯೇಟ್ ಆಗಿದ್ರು ಇದರಲ್ಲಿ. ಸೊ ಡಬ್ಬಿಂಗ್ ಮಾಡ್ತಾಯಿದ್ರು, ಅಲ್ಲಿ ಯಾವುದೋ ಬ್ಯಾಕ್ಗ್ರೌಂಡ್ ಒಂದು ವಾಯ್ಸ್ ಬೇಕಿತ್ತು. ಅಂದರೆ ಮುಂದಿನ ಗೀತೆ ಅಂತ ಹೇಳೋದು ಏನೇ ಕನ್ನಡತಿ ಅಂತ ಒಂದು ಇದಾಗುತ್ತೆ, ಆ ವಾಯ್ಸ್ ಕೂಡ ಇವರೇ ಹೇಳಿದ್ದು. ಅಲ್ಲಿ ನಿಂತಿದ್ರು, ಅಣ್ಣ ಬನ್ನಿರಿ ಒಂದು ನಿಮಿಷ ಒಂಚೂರು ವಾಯ್ಸ್ ಕೊಡಿ ಅಂದ ತಕ್ಷಣ ನಡಿ ಎಂಬಿಟ್ಟು ಬಂದು ಕೊಟ್ಟಿದ್ರು ಬಂದು. ಅಂದರೆ ಒಂದು ಕಲೆಗೆ, ಒಂದು ಕಲಾವಿದನಿಗೆ ಅದು ಯಾವುದು ಇದಿರಲ್ಲ. ಸೊ ಅಷ್ಟು ಪ್ರೀತಿಯಿಂದ ಇರೋರು ಅವರು. ಒಂದು ಯಾವುದೋ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ಅದು ಒಂದು ವಿಶಿಷ್ಟವಾಗಿದೆ ಪ್ರಯತ್ನ. ನಮ್ಮ ಕರ್ತವ್ಯ ಆಗುತ್ತೆ ಇಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದು. ಸೊ ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಇರ್ತೀವಿ. ನಿಜ, ಓಬಿರಾಯನ್ ಕಲದ ಪ್ರೀತಿ, ಪ್ಯೂರ್ ಪ್ರೀತಿ. ಅವ್ರೇನಂದರೆ ಅವ್ರ ಅಪ್ರೋಚ್ ಚೆನ್ನಾಗಿರ್ತಿತ್ತು. ಅಂದರೆ ಒಂದು ಪಾತ್ರನ ಹೆಂಗೆ ಅಪ್ರೋಚ್ ಮಾಡಬೇಕು, ಒಂದು ಸೀನ್ನ ಡೈರೆಕ್ಟ್ರಿಗೆ ಹೇಳಿದ್ರು ಅಂದಮೇಲೂ ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡೋರು. ಪ್ರತಿ ಆ್ಯಕ್ಟ್ರು, ಪ್ರತಿಯೊಬ್ಬರು ಆ ಸೀರಿಯಲ್ಲಿದ್ದ ಆ್ಯಕ್ಟ್ರು, ಪ್ರತಿಯೊಬ್ಬರು ಅವ್ರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇದೆ ಪ್ರತಿಯೊಂದು ಸೀನಲ್ಲೂ. ಸೊ ಅದನ್ನೆಲ್ಲ ನೋಡಿ ಕಲ್ತಿದ್ದೀವಿ. ಆ್ಯಂಡ್ ಡೆಡಿಕೇಶನ್, ಬೇಸಿಕಲಿ ಎಷ್ಟು ಡಿಸಿಪ್ಲಿನ್ಡ್ ಆಗಿರುತ್ತೆ. ಯಾಕೆಂದರೆ ಹೇಳಿಕೊಟ್ಟು ಯಾವತ್ತೂ ಮನುಷ್ಯರಿಗೆ ನಾವೇನು ಅಂತ ಇದು ಮಾಡೋಕ್ಕಾಗಲ್ಲ. ನಾವು ನಡ್ಕೊಳ್ಳೋ ರೀತಿಲಿ ತುಂಬ ಒಂದು ಮೆಸೇಜ್ ಕೊಡ್ಬೋದು. ಸೊ ಆ ರೀತಿ ಅವ್ರ ಡಿಸಿಪ್ಲೀನು, ಅವ್ರ ಇನ್ವಾಲ್ವ್ಮೆಂಟು ನಮಗೆಲ್ಲ ಸ್ಫೂರ್ತಿಯಾಗಿತ್ತು. ಸಿ, ಐ ಥಿಂಕ್ ಅದೇ ಒಂದು ಸಿನಿಮಾ ಅಂದರೆ, ಇವತ್ತು ಇಷ್ಟು ಕತೆಗಳು ಬಂದಿದೆ, ಇಷ್ಟೊಂದು ಸಿನಿಮಾಗಳು ಬಂದಿದೆ, ಇಷ್ಟೊಂದು ಭಾಷೆಯಲ್ಲಿ ಸಿನಿಮಾ ಬರುತ್ತೆ. ಯಾವಾಗ ಒಂದು ಪೋಸ್ಟ್ರಲ್ಲೇ ನೀವು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿರೋ, ಒಂದು ಟೈಟಲಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿರೋ, ಡಿಸೈನಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿರೋ, ಆವಾಗಲೇ ಆ ಸಿನಿಮಾ ಬೆಳೀತಾ ಹೋಗೋದು. ಸೊ ಇದು ಮೊದಲನೇ ಹೆಜ್ಜೆಲ್ಲೇ ಚೆನ್ನಾಗಿ ಇಂಪ್ರೆಸ್ ಮಾಡಿದ್ದಾರೆ ಡೈರೆಕ್ಟ್ರು. ಆ ಟೈಟಲ್ ಆಗ್ಬೋದು ಅಥವಾ ಇವರ ಫೋಟೋ ಎಲ್ಲನೂ ಒಂದು ಭಾಳ ವಿಶಿಷ್ಟವಾಗಿದೆ. ಸಪ್ತಪದಿ ಆ ಸಿನಿಮಾ ಒಂದು ಬೇರೆಯೇ ಕನೆಕ್ಷನ್ ಇದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಎಲ್ಲ ಒಂದು ಸಣ್ಣ ಹಿಂಟ್ ಇದೆ ಅದ್ರ ಬಗ್ಗೆ. ಆ್ಯಂಡ್ ಒಂದು ಫೋಟೋಗ್ರಫರು ಒಂದು ಮದುವೆ ಬ್ಯಾಕ್ ಡ್ರಾಪ್ ಅಂದಾಗಲೇ ಅದರಲ್ಲಿ ಸಾಕಷ್ಟು ವಿಷಯಗಳು ಕಾಣಿಸುತ್ತೆ. ಸೊ ಅದೆಲ್ಲ ಪೋಸ್ಟಲ್ಲಿ ಹೇಳ್ತಾ ಇದೆ. ಎಲ್ಲೋ ಒಂದು ಸ್ಮಾಲ್ ಟೌನಲ್ಲಿ ನಡೆಯುವಂಥ ಕತೆ ಅಂತ ಕಾಣಿಸ್ತದೆ. ಸ್ಮಾಲ್ ಟೌನ್ ಕತೆಗಳು ತುಂಬಾ ವಿಶಿಷ್ಟವಾಗಿರುತ್ತೆ. ಸೊ ಅದೆಲ್ಲ ಪೋಸ್ಟಲ್ಲಿ ಹೇಳ್ತಿರ್ಬೇಕಾದ್ರೆ ಇಟ್ ಲುಕ್ಸ್ ಗುಡ್. ಅದು ಮುಖ್ಯ. ಒಂದು ಸುಮ್ಮನೆ ಏನೋ ಪೋಸ್ಟಲ್ಲೇ ಕತೆ ಹೇಳಿಲ್ಲ ಅಂದರೆ ಇವತ್ತು ಜನಕ್ಕೆ ಬೋರ್ ಹೊಡೆದ್ರು.